ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಟೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಡಂಪರ್ನ ಲಿಫ್ಟನ್ನ ಹೇಗೆ ಏರಿಸೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಒಮ್ಮೆ ಡೆಮೋ ನೋಡೋಣ ಲಿಫ್ಟನ್ನು ಹೇಗೆ ಏರಿಸೋದಂತ. ಇದು ನೋಡಿ ಫ್ರೆಂಡ್ಸ್, ಇದು ಲಿಫ್ಟ್ ಗೇರ್, ಇದು ಲಾಕ್, ಲಿಫ್ಟ್ ಲಾಕ್, ಇದು ಗೇರ್. ಇದನ್ನು ಹಿಂದಕ್ಕೆ ಮಾಡಿದರೆ ಲಿಫ್ಟ್ ಕೆಳಗಡೆ ಇಳಿಯುತ್ತೆ. ಹಾಗೆ ಇದನ್ನು ಸೆಂಟ್ರಲ್ಲಿಟ್ಟರೆ ಲಿಫ್ಟ್ ನಿಂತಲ್ಲೇ ನಿಲ್ಲುತ್ತೆ. ಹಾಗೆ ಇದನ್ನು ಕೆಳಗಡೆ ಮಾಡಿದರೆ ಲಿಫ್ಟ್ ಮೇಲಕ್ಕೆ ಇರುತ್ತೆ. ಲಿಫ್ಟನ್ನು ಮೇಲಕ್ಕೆ ಏರಿಸಬೇಕಿದ್ರೆ ಮೊದಲನೇದಾಗಿ ಗೇರನ್ನು ನ್ಯೂಟ್ರಲಲ್ಲಿ ಇಟ್ಕೊಳ್ಬೇಕು. ನಂತರ ಕ್ಲಚ್ಚನ್ನು ಫುಲ್ಲಾಗಿ ಆಫ್ ಮಾಡಿ ಇಲ್ಲಿ ಈ ಲಾಕನ್ನು ಮೇಲಕ್ಕೆ ಎತ್ತಬೇಕು. ಹಾಗೆ ಗೇರ್, ಲಿಫ್ಟ್ ಗೇರನ್ನು ಮುಂದಕ್ಕೆ ನಿಧಾನವಾಗಿ ಹಾಕಿ ನಂತರ ಇಲ್ಲಿ ಲಾಕ್ ಆಗುತ್ತೆ. ನಂತರ ಎಕ್ಸಲೇಟರನ್ನು ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ಲಿಫ್ಟ್ ಮೇಲಕ್ಕೆ ಇರುತ್ತೆ. ಲಿಫ್ಟನ್ನು ಮೇಲಕ್ಕೆ ಏರಿಸಲೇ ನಿಲ್ಲಿಸ್ಬೇಕಂದ್ರೆ ಈ ಗೇರನ್ನು ಇಲ್ಲಿಗೆ ಮಿಡ್ಲಲ್ಲಿ ಇಟ್ಟು ಸ್ಟಾಪ್ ಮಾಡಬೇಕು. ನಂತರ ಲಿಫ್ಟನ್ನು ಕೆಳಗಡೆ ಇಳಿಸಬೇಕಂದ್ರೆ ಈ ಗೇರನ್ನು ನಿಧಾನವಾಗಿ ಕೆಳಗಡೆ ಬಿಟ್ಟು ಈ ಲಾಕನ್ನು ಕೆಳಗಡೆ ಪುಷ್ ಮಾಡಬೇಕು. ಲಿಫ್ಟ್ ನಿಧಾನವಾಗಿ ಕೆಳಗಡೆ ಇಳಿಯುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಪ್ರಾಕ್ಟಿಕಲ್ ಆಗಿ ನೋಡೋಣ ಲಿಫ್ಟನ್ನು ಹೇಗೆ ರೈಸ್ ಮಾಡೋದು ಅಂತ. ಇಲ್ಲಿ ಕ್ಲಚ್ಚನ್ನು ಪ್ರೆಸ್ ಮಾಡಿ ಇಲ್ಲಿ ಲಾಕನ್ನು ಮೇಲಕ್ಕೆ ಎತ್ತಬೇಕು. ಹಾಗೆ ಇದನ್ನ ಮುಂದಕ್ಕೆ ಮಾಡಿ ಕ್ಲಚ್ಚನ್ನು ಬಿಡಬೇಕು. ಹಾಗೂ ಇಷ್ಟ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.